We are the nation, the ನಮಸ್ಕಾರ ವೀಕ್ಷಕರೇ ದೈಜ್ ವರ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಾವು ಗಣೇಶನ ಮೂರ್ತಿಯನ್ನ ತಯಾರಿಸುತ್ತಿರುವ ಒಬ್ಬರನ್ನ ಪರಿಚಯ ಮಾಡ್ತಾ ಇದ್ದೇವೆ ಉಡುಪಿಯ ಅಂಬಾಗಿಲಿನಲ್ಲಿ ಬಾಲು ಆರ್ಟ್ಸ್ ಅಂತ ಇದೆ ಇದರ ಮಾಲಕರ ಹೆಸರು ಬಾಲಚಂದ್ರ ಗಾಂಸ್ಕರ್ ಇವರು ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಗಣೇಶನ ಮೂರ್ತಿಯನ್ನ ತಯಾರಿಸ್ತಾ ಬಂದಿರ್ತಾರೆ ಇವತ್ತಿನ ಈ ವಿಶೇಷ ದಿನದಂದು ನಾವು ನಿಮಗೆ ಅವರ ಪರಿಚಯವನ್ನ ಮಾಡ್ತಾ ಇದ್ದೇವೆ ಅದಕ್ಕಿಂತ ಮುಂಚೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಬಾಲಚಂದ್ರ ಅವರೇ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ತಮಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್ ಥ್ಯಾಂಕ್ ಯು ನೀವು ಕಳೆದ ವರ್ಷಗಳಿಂದ ಗಣೇಶನ ಮೂರ್ತಿಯನ್ನ ತಯಾರಿಸ್ತಾ ಬಂದಿರ್ತೀರಿ ನಿಮ್ಮ ಅಂದ್ರೆ ಎಷ್ಟನೇ ಏಜ್ ನಲ್ಲಿ ನೀವು ಈ ಗಣಪತಿ ಮೂರ್ತಿಯನ್ನ ತಯಾರಿಸುವಲ್ಲಿ ನೀವು ಅಂದ್ರೆ ಹೆಜ್ಜೆ ಇಟ್ಟ್ರಿ ಅನ್ನುವಂಥದ್ದು ನನ್ನ ಕಲಾ ಜೀವನಕ್ಕೆ ಸಾಧಾರಣ ಮೂವತ್ತೈದು ವರ್ಷ ಅಂದರೆ ನಾನು ಸ್ಟಾರ್ಟ್ ಮಾಡಿದ್ದು ಬೋರ್ಡ್ ಬ್ಯಾನರ್ಸ್ ರೈಟಿಂಗ್ಸ್ ಮಾಡೋ ಮುಖಿಯನ್ನು ಸ್ಟಾರ್ಟ್ ಮಾಡುವಂಥದ್ದು ನಂದು ಕಲಾ ಬದುಕಾದ್ದರಿಂದ ಈ ಗಣಪತಿ ಹತ್ರ ಆಸಕ್ತಿ ಅಂದರೆ ಒಲವು ಬರೋದು ಸಾಮಾನ್ಯ ಹಾಗೆ ಬೇರೆಯವರು ಮಾಡೋದನ್ನು ನೋಡ್ತಾ ಇತ್ತು ನಮ್ಮ ಕಲಾ ಜೀವನ ಆದ್ದರಿಂದ ಅದು ನಮ್ಮನ್ನು ಅದು ಹಾಗೆ ನಾನು ಈ ಗಣಪತಿಯನ್ನು ಮಾಡಲಿಕ್ಕೆ ಶುರು ಮಾಡಿದ್ದು ಸಾಧಾರಣ ಈ ವರ್ಷಕ್ಕೆ ಎರಡು ಸಾವಿರದ ಎರಡು ಸಾವಿರದಲ್ಲಿ ಸ್ಟಾರ್ಟ್ ಮಾಡಿದ್ದು ಇವತ್ತಿಗೆ ಈ ವರ್ಷಕ್ಕೆ ಇಪ್ಪತ್ನಾಲ್ಕು ವರ್ಷ ಆಗ್ತಾ ಉಂಟು ಓಕೆ ಒಟ್ಟು ಇಪ್ಪತ್ತ್ನಾಲ್ಕು ವರ್ಷ ಆಯಿತು ಅಂದರೆ ಎರಡು ಸಾವಿರದ ಇಸ್ವಿಯಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರಿ ಓಕೆ ನಿಮಗೆ ಈ ಫೀಲ್ಡಲ್ಲಿ ಅಂದರೆ ಇಂಟ್ರೆಸ್ಟ್ ಹೇಗೆ ಬಂತು ಅಂದರೆ ನಿಮಗೆ ಸ್ವಲ್ಪ ಆರ್ಟಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಉಂಟು ಅಂತ ನಾವು ಕೇಳ್ಪಟ್ವಿ ಸೊ ಇದಕ್ಕೆ ಒಬ್ಬರು ಮಾರ್ಗದರ್ಶಕರು ಅಂತ ಬೇಕಾಗ್ತದೆ ಸೊ ಈ ಫೀಲ್ಡಿಗೆ ನಿಮಗೆ ಬರಲಿಕ್ಕೆ ಅದನ್ನು ಕಲಿಸಿಕೊಡಲಿಕ್ಕೆ ಸೊ ನಿಮ್ಮ ಮಾರ್ಗದರ್ಶಕರು ಯಾರು ಸರ್ ನನಗೆ ನನ್ನ ಎಸ್ ಎಲ್ ಸಿ ಆದ ಕೂಡಲೇ ನನಗೆ ಇಂಥ ಒಂದು ಕೋರ್ಸಿನ ಹೋಗು ಡ್ರಾಯಿಂಗ್ ಕೋರ್ಸನ್ನ ತಗೋ ಅಂತ ಹೇಳಿಕೊಟ್ಟವರು ನಮ್ಮ ಗುರುಗಳು ಹೌದು ನಮ್ಮ ಹೌದು ದಿನೇಶ್ ನಾಯ್ಕ ಅಂತೇಳಿ ಅಂಬಾಗಿಲು ಅವರು ಸಿವಿಲ್ ಇಂಜಿನಿಯರು ಅವರು ಈ ವಿಷಯವನ್ನು ಹೇಳಿದ್ರಿಂದ ನಾನು ಕಟ್ಪಾಡಿಯಲ್ಲಿರುವ ಚಿತ್ರಕಲಾ ಮಂದಿರ ಶಾಲೆಗೆ ಆ ವರ್ಷ ಜಾಯ್ನ್ ಆಗಿದ್ದೆ ಅಲ್ಲಿ ಒಂದು ಎರಡು ವರ್ಷ ಡಿ ಎಮ್ಸ್ ಅಂತೇಳಿ ನಮ್ಮ ಟರ್ಮಲ್ಲಿ ಡಿ ಎಮ್ಸ್ ಅಂತ ಹೇಳಿ ಉಂಟು ಈಗ ಚೇಂಜ್ ಆಗಿದೆ ನಮ್ಮ ಆ ಡಿ ಎಮ್ಸ್ ಎರಡು ಕೋರ್ಸ್ ಮಾಡಿ ಮಾಡ್ತಾಯಿದ್ದೆ ಆಮೇಲೆ ಪುನಃ ಎ ಎಮ್ ಅಂತೇಳಿ ಕಂಟಿನ್ಯೂ ಒಟ್ಟು ಐದು ವರ್ಷ ಡಿ ಎಮ್ ಸಿ ಪ್ಲಸ್ ಮೂರು ವರ್ಷ ಎ ಎಮ್ ಆರ್ಟ್ ಮಾಸ್ಟರ್ ಕೋರ್ಸ್ ಇಷ್ಟೊಂದು ಮಾಡ್ತಿದ್ದೆ ಕಡೆ ನನಗೆ ಅಂತೇಳಿದರೆ ಆ ಡಿ ಎಮ್ ಸಿ ಆದ ಮೇಲೆ ನಮ್ಮ ಡ್ರಾಯಿಂಗ್ ಶಾಲೆಯಲ್ಲಿ ಕೆಲವರಿಗೆ ಬೋರ್ಡ್ಸ್ ಎಲ್ಲ ಬರೀತಿದ್ರು ನನಗೂ ಆ ಆಸಕ್ತಿ ಆಸಕ್ತಿ ಇತ್ತು ನಾನು ಅದೇ ರೀತಿ ಬಟ್ ನಾನು ಮತ್ತೊಬ್ಬರ ಹತ್ರ ಹೋಗಲಿಲ್ಲ ಕಲೀಲಿಕ್ಕೆ ಹೋಗಲಿಲ್ಲ ಅಂತೇಳಿದರೆ ಈಗ ಯಾರು ಮುಂಚೆ ನಮ್ಮ ಉಡುಪಿಯಲ್ಲಿ ಪ್ರಖ್ಯಾತ ಹೆಸರು ಪಡೆದಿರುವಂಥದ್ದು ಸ ಒಂದು ಉಂಟು ಮತ್ತು ಉಂಟು ಹಾಗೆ ಮುಸ್ತಾಕಿ ವಾರ್ಡ್ಸ್ ಅಥ್ ಅದೇ ರೀತಿ ನಮ್ಮ ಅಲಂಕಾರ ಆಗಿಸುತ್ತೆ ಕಲಾ ಪ್ರತಿಭಾ ಪ್ರತಿಭಾ ಆಡ್ಸ್ ಅಂತೇಳಿ ಭಟ್ರು ಒಬ್ಬರು ಭಾರಿ ಒಳ್ಳೆ ಅದ್ಭುತ ಬರಹಗಾರರು ಅವರು ರಿಕ್ಷಾ ಮತ್ತು ಯಾವುದೇ ಒಂದು ಬರಹದಲ್ಲಿ ಭಾರಿ ಒಳ್ಳೆಯದ್ದು ಹಾಗೆ ನಾನು ಅವರು ಬರೆಯುವ ಸಂದರ್ಭದಲ್ಲಿ ಅವರು ವರ್ಕ್ ಮಾಡೋ ಮಾಡೋ ಸಂದರ್ಭದಲ್ಲಿ ಆಗಿ ಹೋಗಿ ದೂರ ನಿಂತು ನಾನು ನೋಡ್ತಿದ್ದೆ ಹಾಗೆ ಅಂತೇಳಿ ಬಂದಂಗೆ ಅಲ್ಲಿ ಸಹ ದೂರದಿಂದ ನಿಂತು ನೋಡ್ತಾ ಇದ್ದೆ ಆ ನೋಡು ಬರೆಯೋದನ್ನೆಲ್ಲ ನೋಡ್ಕೊಂಡು ನಾನು ಅದೇ ರೀತಿ ನಾನು ಇಲ್ಲಿ ಬಂದು ವರ್ಕ್ ಮಾಡ್ತಾ ಇದ್ದೆ ಮಾಡ್ತಾ 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 ಎಲ್ಲರ ಒಂದು ಸಪೋರ್ಟ್ ಆಗಿ ಹೋಯಿತು ಈ ಹಳ್ಳಿಯಲ್ಲಿ ನನ್ನ ಸುತ್ತಮುತ್ತ ಮತ್ತು ಇವ್ರನ್ನ ಎಲ್ಲರೂ ಕೆಲಸ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಹಾಗೆ ಬೆಳೀತಾ ಬಂದೆ ನಾನು ಬೆಳೀತಾ ಬರ್ತಾ ತುಂಬ ಇಂಪ್ರೂವ್ಮೆಂಟ್ ಸಾದೆ ಎಲ್ಲ ರೀತಿಯ ಕೆಲಸಗಳನ್ನು ಕೆಲಸಗಳು ಮಾಡಿದೆ ನಾನು ಈಗ ಆ ಟೈಮಲ್ಲಿ ಬೋರ್ಟ್ಸ್ ವೆಹಿಕಲ್ ಬರೆಯುವಂಥ ಲಾರಿ ಬಸ್ ರಿಕ್ಷಾ ಟೆಂಪೋ ಎಲ್ಲ ರೀತಿಯ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಭಾರಿಯೊಂದು ಒಳ್ಳೆಯ ಅನುಭವ ಆಗ್ತಾ ಆಗ್ತಾ ಬೆಳೀತಾ ಬಂದೆ ನಾನು ಈಗ ಫಸ್ಟ್ ಟೈಮ್ ನೀವು ಗಣಪತಿ ಮೂರ್ತಿಯನ್ನು ತಯಾರಿಸಿದ್ರಲ್ಲ ಸೊ ಅದರ ಅನುಭವ ನಿಮಗೆ ನೆನಪು ಉಂಟ ಅಂದರೆ ಅದು ಎಷ್ಟು ದಿನಗಳನ್ನ ದಿನಗಳನ್ನು ತೆಗೆದುಕೊಂಡ್ರೆ ನೀವು ಎಷ್ಟು ಟೈಮ್ ಬೇಕಾಯಿತು ಸೊ ಅದೊಂದು ಮೆಮೊರಿ ಅಂತ ಹೇಳಬೇಕಾಗ್ತದೆ ಎಂತಕಂತ ಹೇಳಿದ್ರೆ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ಲ ಸೊ ಅದರ ಬಗ್ಗೆ ನೀವು ಹಂಚಿಕೊಳ್ಳೋದಾದರೆ ನಾನು ಗಣಪತಿ ಮಾಡುವಾಗ ಫಸ್ಟ್ ಮಾಡುವ ಸಂದರ್ಭದಲ್ಲಿ ನನಗೆ ಗುರುಗಳಾಗಿರೋದು ಕಲಸಿಕೊಡ್ತವರು ನಮ್ಮ ಕಲಾಪ್ರತಿಭಾಡ್ಸಿ ಉಡುಪಿ ಇದರ ಮಾಲೀಕರಾದ ಶೇಖರ್ ಅಲೂರ್ ಅಂತೇಳಿ ಅವರು ನನಗೆ ಗುರುಗಳು ಅಂದರೆ ಕಲಸಿಕೊಟ್ಟದ ಅವರು ಮೊದಲಾಗಿ ಅದನ್ನು ನಮ್ಮ ಅದೇ ನನಗೆ ಮೊದಲಾಗಿ ಮಾರ್ಗದರ್ಶನಾಗಿದ್ದ ದಿನೇಶ್ ನಾಯ್ಕ ಇವರ ಮನೆಯಲ್ಲಿ ಮಾಡ್ತಾ ಮಾಡ್ತಿದ್ದೆ ಆ ಗಣಪತಿಯನ್ನು ಮಾಡಿದ್ದ ಮೇಲೆ ಅದನ್ನು ಏನು ಮಾಡುವುದು ಏನು ಅಂದರೆ ನಮ್ಮ ಇಲ್ಲಿಯ ಸ್ ಸಂಪ್ರದಾಯ ಪ್ರಕ್ರಿಯೆ ಅಂತೇಳಿದರೆ ಒಂದು ಸಲ ಗಣಪತಿ ಇಟ್ಟರೆ ಅದನ್ನು ಅದೇ ರೀತಿ ಪ್ರತಿ ವರ್ಷವೂ ಪೂಜಿಸಬೇಕೆಂಬ ಒಂದು ನಿಯಮ ಅಂತಲ್ಲ ಬಟ್ ಆ ರೀತಿ ಇದೆ ಅದಕ್ಕಾಗಿ ಆಲೋಚಿಸ್ತಾರೆ ಒಂದು ಸಲ ಯಾವ ರೀತಿ ಅಂಥೇಳಿ ಕಡೆಗೆ ಅದನ್ನು ಏನು ಮಾಡೋದು ಏನು ಮಾಡೋದು ಅಂತೇಳಿ ಕಡೆಗೆ ನನ್ನ ಫ್ರೆಂಡ್ಸು ಎಲ್ಲ ಹೇಳಿದರು ಇಲ್ಲ ಇರಲಿ ಹೇಗೂ ಮಾಡಿದ್ದುಂಟು ಅದನ್ನು ನಾವು ಪೂಜೆ ಮಾಡುವ ಆದರೆ ಏನಂತೇಳಿದರೆ ಒಂದೇ ವರ್ಷಕ್ಕೋಸ್ಕರ ಪೂಜೆ ಮಾಡುವ ಅದನ್ನು ಹಾಗೆ ಇದು ಮಾಡೋದು ಬೇಡ ಬಿಸಾಡೋದು ಬೇಡ ಅಥವಾ ಇಡೋದು ಬೇಡ ಪೂಜೆ ಮಾಡಿ ಒಂದು ಚಂದದಲ್ಲಿ ಪೂಜೆ ಮಾಡಿ ವಿಸರ್ಜನೆ ಮಾಡುವ ಅಂಥೇಳಿ ಪೂಜೆಯೂ ಆಯಿತು ವಿಸರ್ಜನೆಯೂ ಆಯಿತು ಬಟ್ ಅದು ಪ್ರತಿ ವರ್ಷ ಕೂತು 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 ಇಂದಿಗೂ ಇಪ್ಪತ್ನಾಲ್ಕು ವರ್ಷದ ನಡೀತಾ ಇದೆ ಸರ್ ಅದೇ ರೀತಿ ಈ ವರ್ಷ ನೀವು ಎಷ್ಟು ಗಣಪತಿ ಮೂರ್ತಿಗಳನ್ನು ತಯಾರಿಸಿದ್ದೀರಿ ನನ್ನ ಈ ವರ್ಷ ಒಟ್ಟಿಗೆ ನಲ್ವತ್ತ ಒಂದು ಒಂದಾಗುತ್ತದೆ ನಲವತ್ತು ವರ್ಷ ಅಂದರೆ ಒಂದು ವರ್ಷಕ್ಕೆ ಒಂದು ಎರಡು ಒಂದು ಎರಡು ಜಾಸ್ತಿ ಆಗ್ತಾ ಆಗ್ತಾ ಈ ವರ್ಷಕ್ಕೆ ನಲವತ್ತ ಒಂದು ಮಾಡಿ ಮಾಡ್ತಾ ಮಾಡಿದ್ದೀರೊಟ್ಟಿಗೆ ಚೌತಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಎಷ್ಟು ತಿಂಗಳುಗಳ ಹಿಂದೆ ನಿಮಗೆ ಆರ್ಡರ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ನೀವು ಎಷ್ಟು ದಿನಗಳ ಹಿಂದೆ ಈ ಕೆಲಸಗಳನ್ನೆಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ಅಂತ ನನಗೆ ಆರ್ಡ್ರ್ ಅಂತ ಆಲ್ರೆಡಿ ಆರ್ಡರ್ ಇದ್ದದ್ದೇ ನಾನಂದ್ರೆ ಇಪ್ಪತ್ನಾಲ್ಕು ವರ್ಷ ಅದರಿಂದ ಸ್ಟಾರ್ಟ್ ಮಾಡಿದ್ದು ಬಟ್ ನನಗೆ ಆರ್ಡರ್ ಇದ್ದದ್ದೇ ಬರ್ತಾ ಇರೋದು ಎಲ್ಲರೂ ಒಂದು ನಾನಂದರೆ ಚೌತಿಗೆ ಮೂರು ತಿಂಗಳ ಮೊದಲೇ ಗಣಪತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಬೆಳಿಗ್ಗೆ ಸ್ಟಾರ್ಟ್ ಆದರೆ ಒಂದು ಹತ್ತು ಗಂಟೆವರೆಗೆ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಹೋಗ್ತಾ ಒಂದು ಗಂಟೆ ಆಗ್ತದೆ ಎರಡು ಗಂಟೆ ಆಗ್ತಾ ಮತ್ತೆ ಮೂರು ತಿಂಗಳ ಹಿಂದಿಂದಲೇ ಆರಂಭ ಮಾಡ್ತೇವೆ ಗಣಪತಿ ಮಾಡಲಿಕ್ಕೆ ಮೂರು ತಿಂಗಳ ಹಿಂದೆ ನೀವು ಸ್ಟಾರ್ಟ್ ಮಾಡ್ತೀರಿ ಚೌತಿ ಹತ್ತು ಹತ್ರ ಬರುವಾಗ್ಲೂ ಕಂಪ್ಲೀಟ್ ಆಗಿರೋದಿಲ್ಲ ಕೆಲವೊಮ್ಮೆ ಒಂದು ಟೆನ್ಷನ್ ಇರ್ತದೆ ಅಯ್ಯೋ ನಾಳೆ ಚೌತಿ ನಾಳೆ ಚೌತಿ ಇದು ಆರ್ಡರ್ ಕೊಟ್ಟವರಿಗೆಲ್ಲ ಕೊಡಬೇಕು ಅನ್ನೋ ತಲೆಯಲ್ಲಿ ಸೊ ಆತರ ಏನಾದರೂ ಆಗಿದ್ದು ಉಂಟಾ ಸರ್ ನಿಮ್ಮ ಅಂದ್ರೆ ಇಷ್ಟು ವರ್ಷದ ಜರ್ನಿಯಲ್ಲಿ ನನ್ನದು ಗಣಪತಿ ಆರಂಭ ಆರಂಭ ಮಾಡಿದ ದಿನದಿಂದಲೇ ಟೆನ್ಷನ್ನೇ ಯಾಕಂತೇಳಿದರೆ ಮಂಚ ಬರಲಿಲ್ಲ ಪೀಠ ಬರಲಿಲ್ಲ ಗಣಪ ಗೊತ್ತುಂಟ ಇಲ್ಲವೋ ಆ ರೀತಿ ಅಂದರೆ ನಮಗೆ ಆ ಸ್ಟಾರ್ಟಿಂಗ್ಲೆ ಟೆನ್ಷನ್ ಇರ್ತದೆ ಆರಂಭ ಆದ ದಿನದಿಂದಲೇ ಟೆನ್ಷನ್ ಇರ್ತದೆ ಬಟ್ ಅದನ್ನು ಟೆನ್ಷನ್ ಸ್ವಲ್ಪ ಕಡಿಮೆ ಮಾಡ್ಲಿಕ್ಕೋಸ್ಕರನೇ ನಾವು ಆ ಟೈಮನ್ನು ಸೆಟ್ ಮಾಡ್ತಾ ಹೋಗ್ತೇವೆ ಹತ್ತು ಗಂಟೆಗೆ ಹನ್ನೊಂದು ಗಂಟೆ ಡೈಲಿ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಈ ರೀತಿ ಟೈಮ್ ಸೆಟ್ ಮಾಡ್ತಾ ಹೋಗ್ತೇವೆ ಮತ್ತು ಅವರಿಗೆ ಇಂಫಾಮ್ ಮಾಡ್ತಾ ಇರ್ತೇವೆ ಹೆಚ್ಚಾಗಿ ತರ್ತಾರೆ ಬೇಗ ತ ಎಲ್ಲ ತಂದು ಕೊಡ್ತಾರೆ ಅಂದರೆ ಬರುವವರೇ ಅಲ್ವಾ ಹಾಗಾಗಿ ತಂದು ಕೊಡ್ತಾರೆ ಆದರೆ ಕೊನೆಗಳಿಗೆ ಅಲ್ಲಿ ಬಂದು ಕೆಲವರು ಕೇಳುವವರು ಇರ್ತಾರೆ ಅದು ಮಾತ್ರ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ ಅಂದರೆ ತೆಗೆದುಕೊಂಡದ್ದೇ ಆ ದಿವಸಕ್ಕೆ ಸರಿಯಾಗಿ ಕೊಡಬೇಕು ಇನ್ನೀರ್ತರ ಕೆಲಸಗಳನ್ನಾದರೂ ನಾಳೆ ಕೊಡ್ಬೋದು ಅಂತ ಹೇಳ್ಬೋದು ಆದರೆ ಗಣ ಮಣ್ಣಿನ ಗಣಪತಿಯನ್ನು ಆ ದಿವಸ ಒಂದು ದಿವಸ ಮೊದಲಾಗೇ ನಮ್ಮಲ್ಲಿ ತಗೊಂಡು ಹೋಗ್ತಾರೆ ಈಗ ನಾಡ್ದು ಒಂದು ದಿವಸಕ್ಕೆ ಶನಿವಾರ ಅಂತ ಬಂದರೆ ಶುಕ್ರವಾರವೇ ಕೊಂಡು ಹೋಗ್ತಾರೆ ಹಾಗಾಗಿ ನಾವು ಗುರುವಾರಕ್ಕೆ ರೆಡಿಯಾಗಿರಬೇಕಾಗ್ತದೆ ಹಾಗೆ ಸರ್ ನೀವು ಎಲ್ಲ ಅಂದ್ರೆ ಸೈಜ್ನ ಗಣಪತಿಯನ್ನು ಮಾಡ್ತೀರಿ ಯಾವ ಯಾವ್ಯಾವ ಗಾತ್ರದಲ್ಲಿ ಬರ್ತದೆ ಅನ್ನುವಂಥದ್ದನ್ನು ಹೇಳ್ತೀರಾ ನನಗೆ ಸಣ್ಣದಂತ ಹೇಳಿದ್ರೆ ಒಂದು ಎಂಟು ಇಂಚಿನಿಂದ ಇಪ್ಪತ್ನಾಲ್ಕನೇ ಇಂಚಿನವರೆಗಿದೆ ಅದರ ಮಧ್ಯದಲ್ಲಿ ಹನ್ನೆರಡು ಇಂಚು ಹತ್ತು ಇಂಚು ಹನ್ನೆರಡು ಇಂಚು ಹದಿನೈದು ಇಂಚು ಹದಿನೆಂಟು ಇಂಚು ಹೆಚ್ಚಾಗಿ ಮನೆಯದ್ದೇ ಇರೋದ್ರಿಂದ ಒಂದು ಹದಿನೆಂಟು ಇಂಚಿನದ್ದು ಸೈಜ್ಗಳು ಜಾಸ್ತಿ ಇರ್ತದೆ ಆ ರೀತಿಯಲ್ಲಿ ಮಾಡ್ತೀರಾ ಎಷ್ಟು ಗಂಟೆಗೆ ನೀವು ಸ್ಟಾರ್ಟ್ ಮಾಡ್ತೀರಿ ಮತ್ತೆ ಎಂಡ್ ಆಗುವಾಗ ರಾತ್ರಿ ಎಷ್ಟು ಗಂಟೆ ಆಗ್ತದೆ ಗಂಟೆ ಗಂಟೆ ಅದು ಮಾಮೂಲಿ ಅಂತ ಅನಿಸ್ತದೆ ಮಲಗುವಾಗ ನೀವು ಇಲ್ಲ ನಮಗೆ ಬೆಳಿಗ್ಗೆ ನಾವು ಒಂದು ಒಂಬತ್ತು ಗಂಟೆ ಸ್ಟಾರ್ಟ್ ಮಾಡ್ತಾ ಇದ್ರೆ ಹೋಗ್ತಾ ಇರ್ತೇವೆ ಮಧ್ಯಾಹ್ನ ಊಟ ಆದ್ಮೇಲೆ ಮೂರು ಗಂಟೆ ನಂತರ ಸ್ವಲ್ಪ ಆರಾಮ್ ಮಾಡ್ಕೊಂಡು ಮಧ್ಯಾಹ್ನ ಮೂರು ಗಂಟೆ ನಂತರ ಸ್ಟಾರ್ಟ್ ಮಾಡಿದರೆ ಮತ್ತೆ ಸಾಧಾರಣ ಒಂದು ಟೈಮ್ ಸೆನ್ಸ್ ಇಲ್ಲ ನೀವು ಹನ್ನೊಂದು ಗಂಟೆ ಆಗ್ತದೆ ಹನ್ನೆರಡು ಗಂಟೆ ಆಗ್ತದೆ ಒಂದು ಆಗ್ತದೆ ಎರಡು ಆಗ್ತದೆ ಮೂರು ಗಂಟೆ ಆಗ್ತದೆ ಇನ್ನು ನಿನ್ನೆ ನಮಗೆ ಪೇಂಟ್ ಮಾಡುವಾಗ ಬೆಳಗ್ಗೆ ಐದು ಗಂಟೆವರೆಗೆ ಆಗಿತ್ತು ಹಾಗಾಗಿ ಆ ನಿಗದಿತ ಟೈಮ್ ಅಂತಿಲ್ಲ ಸಾಕಾದ ಕೂಡಲೇ ಸ್ಟಾಪ್ ಮಾಡಿ ಸ್ಟಾಪ್ ಮಾಡ್ತೀವಿ ಈಗ ಒಂದು ಗಣಪತಿ ಮೂರ್ತಿಯನ್ನು ನೀವು ತಯಾರಿಸ್ತೀರಲ್ಲ ಅದರ ಕಂಪ್ಲೀಟ್ ಪ್ರೊಸೀಜರ್ ಹೇಗೆ ಅಂತ ಹೇಳ್ತೀರಾ ಮಣ್ಣನ್ನು ನೀವು ಎಲ್ಲಿಂದ ತರ್ತೀರಿ ಒಂದು ಎಷ್ಟು ದಿನ ಬೇಕಾಗ್ತದೆ ಒಂದು ಗಣಪತಿ ಮೂರ್ತಿಯನ್ನು ನಿಮಗೆ ಮಾಡಲಿಕ್ಕೆ ಅಂತ ಕಂಪ್ಲೀಟ್ ಪ್ರೊಸೀಜರ್ ನಾವು ಮುಂಚೆ ನಮಗೆ ಇಲ್ಲಿ ಭಾರತ್ ಟೈಲ್ ಫ್ಯಾಕ್ಟ್ರಿ ಅಂತೇಳಿ ಪಕ್ಕದಲ್ಲಿತ್ತು ಆ ಸಂದರ್ಭ ನಾವು ಮಾಡುವ ಸಂದರ್ಭದಲ್ಲಿ ಆ ಈ ವ್ಯವಹಾರದ ಏನು ಇರಲಿಲ್ಲ ಅವರೇನೋ ಸಹ ಫ್ರೀಯಾಗಿ ಕೊಡ್ತಿದ್ರು ಬಟ್ ಈಗ ಮಣ್ಣಿನ ಕೊರತೆ ಇರೋದ್ರಿಂದ ಅದಕ್ಕೆ ಸರಿಯಾಗಿ ಪೇಮೆಂಟ್ ತಗೊಳ್ತಾರೆ ಒಳ್ಳೆ ವಿಷಯ ಅಲ್ಲಿ ಈಗ ನಾವು ತರುವಂಥದ್ದು ಸುಮಾರೊಂದು ಏಳೆಂಟು ವರ್ಷದಿಂದ ನಾವೀಗ ಕುಂದಾಪುರದ ಪ್ರಭಾಕರ್ ಟೈಲ್ಸ್ನಿಂದ ತರ್ತಿದ್ದೇವೆ ಮಣ್ಣನ್ನು ಈಗ ಎಕ್ಸ್ಪೆನ್ಸಿವ್ ಜಾಸ್ತಿ ಆಗ್ತಾ ಆಗ್ತದೆ ತರುವಂಥದ್ದು ಮಣ್ಣಿಗೂ ರೇಟ್ ಇದೆ ನಾವು ಮೊದಲು ತನ್ನ ಮೂರು ತಿಂಗಳಿಂದ ಹಿಂದೆ ತಂದ ರೇಟಿಗೂ ಈಗ ಇತ್ತೀಚೆಗೆ ಒಂದು ತಂದ ರೇಟಿಗೂ ರೇಟ್ ಸ್ವಲ್ಪ ಜಾಸ್ತಿ ಆಗಿದೆ ತೊಂದರೆ ಇಲ್ಲ ಯಾಕೆಂದರೆ ಅವರಿಗೂ ಕಷ್ಟ ಇದೆ ಅವರು ಅದನ್ನು ಪೇಮೆಂಟ್ ಮಾಡಿಯೇ ತರಬೇಕು ಮತ್ತು ದ ಆದರೆ ನಮಗೆ ಮಣ್ಣನ್ನು ಯಾವ ಸಂದರ್ಭದಲ್ಲಿ ಕೊಡ್ತಾರೆ ನಾವು ಅಲ್ಲಿಂದ ತರ್ತೇವೆ ಅಲ್ಲಿಂದ ಸ್ಟಾರ್ಟ್ ಮಾಡಿಕೊ ತಂದದ್ದನ್ನು ಅದನ್ನು ಸಹ ತಂದು ಇಡುವಾಗಿಲ್ಲ ಅಂದರೆ ಅದು ಸ್ವಲ್ಪ ಬಿಸಿಲಿತಾಗಿದರೂ ಗಟ್ಟಿಯಾಗುವಂಥದ್ದು ಅದನ್ನು ತಂದು ಪ್ಲಾಸ್ಟಿಕ್ ಒಳಗಿಟ್ಟ ಅಥವಾ ಅದಕ್ಕೆ ಗೋಣೆ ಸುತ್ತಿಕೊಂಡು ನೀರು ಹಾಕಿಕೊಂಡನ್ನು ಅದನ್ನು ಗಟ್ಟಿಯಾಗದ ರೀತಿಯಲ್ಲಿ ಇಡ್ತೇವೆ ಆನಂತರ ಅದನ್ನು ತ ಸ್ಟಾರ್ಟ್ ಮಾಡುವಂಥದ್ದು ನಾವೊಂದು ನಮ್ಮದು ಹೆಚ್ಚಾಗಿ ಫುಲ್ ಅಂತಲ್ಲ ನನಗೆ ಕಲಿಸಿಕೊಟ್ಟ ಗುರುಗಳು ಕಲಿಸಿಕೊಟ್ಟ ರೀತಿಯಲ್ಲಿ ನಾವು ಮಾಡ್ತಾಯಿದ್ದೇವೆ ಮಾಡ್ತಾ ಮಾಡ್ತಾಯಿದ್ದೇವೆ ಆ ರೀತಿ ಮಾಡ್ತಾ ಹೋದರೆ ಅದು ಎಷ್ಟು ದೊಡ್ಡದು ಸಹ ಗಣಪತಿ ಮಾಡಲಿಕ್ಕತ್ತೆ ಅಂದರೆ ಒಳಗಿಂದ ಟೊಳ್ಳು ಮಾಡ್ಕೊಂಡು ಕಟ್ತಾ ಕಡ್ತಾ ಕಟ್ತಾ ಬರುವಂಥದ್ದು ಹಾಗೆ ಅದಕ್ಕೆ ಬಾವಿಯ ಥರ ಕಟ್ತಾ ಹೋಗ್ತೇವೆ ಆಮೇಲೆ ಅದಕ್ಕೆ ಅದನ್ನು ಆ ಉಳಿದ ಅಂಶಗಳನ್ನು ಜಾಯಿಂಟ್ ಮಾಡ್ತಾ 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 ಗಣಪತಿಯನ್ನು ಮಾಡ್ತಾ ಹೋಗ್ತೇವೆ ಒಂದು ಕಣ್ಣು ಕೂಡಿಸುವುದೊಂದು ನೀವು ಕೊನೆಗೆ ಇಡ್ತೀರಲ್ಲ ಅದನ್ನು ಲಾಸ್ಟಲ್ಲಿ ಹಾಕಬೇಕಾಗ್ತದೆ ಅವರು ಅದನ್ನೆಲ್ಲ ಬಣ್ಣ ಎಲ್ಲ ಮಾಡಿ ಆದ ಮೇಲೆ ಅದಕ್ಕೊಂದು ದೃಷ್ಟಿ ಅಂತೇಳಿ ಏನು ನಮ್ಮ ಹಿರಿಯರೇನು ಮಾಡಿದ್ದಾರೆ ಅದೇ ರೀತಿ ನಾವು ಫಾಲೋ ಮಾಡಿಕೊಂಡು ಆ ದೃಷ್ಟಿ ಎಂಬುದನ್ನೊಂದು ಆ ಕೊನೆಯ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಕೊಟ್ಟು ಕೊಡ್ತೇವೆ ಈಗ ನಾವು ಏನೇ ಕಲಿಬೇಕಾಗಿದ್ದರೂ ಕೂಡ ಒಬ್ಬ ಗುರುವಿನ ಪಾತ್ರ ತುಂಬಾನೇ ಮುಖ್ಯವಾಗಿರ್ತದೆ ಅದೇ ರೀತಿ ನಿಮ್ಮ ಜೀವನದಲ್ಲಿ ಗುರುವಿನ ಪಾತ್ರ ಅನ್ನುವಂಥದ್ದು ಎಷ್ಟು ಮುಖ್ಯವಾಗಿತ್ತು ಅಂತ ಖಂಡಿತ ಮುಖ್ಯ ಯಾಕೆಂದ್ರೆ ಗು ಗುರು ಬೇಕೇ ಬೇಕು ಅಂತ ಗುರುವಿನ ಗುಲಮ್ಮನಾಗೋತನಕ್ಕೆ ಅದೊರೇ ದಣ್ಣ ಮುಕ್ತಿ ಅಂಬ ಆ ಗಾದೆ ಅದು ಹೀಗೆ ಹುಟ್ಟಿದ್ದಲ್ಲ ಅಂದರೆ ನನಗೆ ಕಲಿಸಿದ ಗುರುಗಳು ಶೇಖರ್ ಅಲಿ ಅವರು ಅಂತೇಳಿ ಕಲಾ ಪ್ರತಿಭಾ ಸಂಸ್ಥೆದ ಉಡುಪಿಯಲ್ಲಿ ಬಟ್ ನನ್ನನ್ನು ತಿದ್ದುಪಡಿ ಮಾಡ್ತಾ ಹೋದಂಥ ಗುರುಗಳು ಮಹನ್ ಗುರುಗಳು ಮಹನ್ ಗುರುಗಳೇ ಅವರು ನೂತನ ಆಡ್ಸಿನ ಕಿರಿಯೂರು ನೂತನ ಆಡ್ಸಿನ ಭಾಸ್ಕರ್ ಕೋಟೆನಂಥೇಳಿ ಅವರಂದರೆ ಯಾವಾಗಲೂ ಬರ್ತಾ ಇರ್ತಾರೆ ಅದು ಹೀಗೆ ಅದನ್ನು ಕರೆಕ್ಷನ್ ಮಾಡಿಸಿ ನನ್ನ ರಿಪೇರಿ ಮಾಡಿಸಿದಂಥ ಗುರುಗಳವರು ಮತ್ತೆಲ್ಲ ಗಣಪತಿ ಮಾಡುವ ಈ ಸುತ್ತಮುತ್ತ ಯಾರೇ ಇರಲಿ ಯಾರೇ ಗಣಪತಿ ಮಾಡಲಿ ಅವರೆಲ್ಲ ನಮಗೆ ಗುರುಗಳೇ ಆಗಿರ್ತಾರೆ ಯಾಕಂತೇಳಿದರೆ ಒಂದೊಂದು ರೀತಿಯ ಒಬ್ಬೊಬ್ಬರ ಕಲೆ ಒಂದೊಂದು ರೀತಿಯಲ್ಲಿ ಇರ್ತದೆ ಹಾಗಾಗಿ ಒಂದೇ ರೀತಿಯ ಇರುವುದಿಲ್ಲ ಒಬ್ಬ ಒಂದು ದಿಕ್ಕಿಗೆ ಹೋದರೆ ಇಂದು ಅವರ ಒಂದು ಶೈಲಿ ಇರ್ತದೆ ಮತ್ತೊಂದು ದಿಕ್ಕಿಗೆ ಹೋದರೆ ಅವರೊಂದು ಶೈಲಿ ಇರ್ತದೆ ನಾನು ಖಂಡಿತ ಹೆಚ್ಚಿನ ಕಡೆ ಹೋಗ್ತೇನೆ ಅವರು ಆ ವರ್ಕನ್ನು ಗಮನಿಸ್ತೇನೆ ಆ ಆ ವರ್ಕಲ್ಲಿ ನಮಗೂ ಕಲೀಲಿಕ್ಕೆ ಇರ್ತದೆ ಅವರು ನಮಗೆ ಕೆಲವು ವಿಷಯ ಹೇಳ್ತಾರೆ ಹಾಗಾಗಿ ಸಣ್ಣವರಿರಲಿ ದೊಡ್ಡವರಿರಲಿ ಯಾರೇ ಗಣಪತಿ ಮಾಡುವವ್ರಿ ಅವರು ನಮ್ಗೆ ಗುರುಗಳೇ ಆಗಿರ್ತಾರೆ ಖಂಡಿತ ಖಂಡಿತ ಒಳ್ಳೆಯ ಮಾತನ್ನು ಆಡಿದ್ರಿ ಯಾಕಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಒಬ್ಬ ಗುರು ಇರಲೇಬೇಕಾಗ್ತದೆ ಆಗ ಮಾತ್ರ ನಾವು ಏನಾದರೂ ಯಶಸ್ಸನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಅದೇ ರೀತಿ ಸರ್ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಆರ್ಟಲ್ಲಿ ಇಂಟ್ರೆಸ್ಟ್ ಇರುವವರು ಇದ್ದಿದ್ರಾ ಅಥವಾ ನೀವೇ ಫಸ್ಟಿನವರ ಅಂತ ಮೋಸ್ಟ್ಲಿ ಹೆಚ್ಚಿನ ನನ್ನ ತಿಳುವಳಿಕೆ ಪ್ರಕಾರ ಯಾರು ಇಲ್ಲ ಯಾರು ಇದ್ದದಿಲ್ಲ ನಮ್ಮ ಮಾವೊಬ್ಬರು ಅಂತೇಳಿ ಇದ್ರಂತೇಳಿ ಕೇಳ್ಕೊಂಡಿದ್ದೆ ಬಟ್ ನಾವು ನೋಡಲಿಲ್ಲ ಅವರನ್ನು ಹೇಳ್ಕೊಂಡಿದ್ದರೆ ಮತ್ತು ನಮ್ಮ ನನ್ನ ತಂದೆ ದಿಕ್ಕಾಗಲಿ ಇಲ್ಲ ಇದೊಂದು ನನ್ನ ಭಾಗ್ಯ ಅಂತ ಹೇಳಬೇಕು ಈ ಕಲೆ ಒಂದು ನನಗೆ ದೇವರನ್ನು ಕೊಟ್ಟಿದ್ದಾರೆ ಇದು ನಿಜವಾಗಿ ಒಂದು ಪುಣ್ಯದ ವಿಷಯ ಒಂದು ಕಲಾ ಜೀವನ ಮತ್ತು ಈಗ ನಾವು ಕೆಲಸ ಮಾಡುವಾಗ ಮಾಡುವಂಥವರು ನೀಡುವಂಥ ಅಪ್ರಿಷಿಯೇಟಿವ್ ಇದೆಲ್ಲ ಭಾರಿ ಖುಷಿ ಕೊಡ್ತದೆ ಹಾಗೆ ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಮಕ್ಕಳಿಗೆ ಯಾರಿಗಾದರೂ ಬಂದಿದೆಯಾ ಈ ಹವ್ಯಾಸ ಅಂತ ಹೇಳಿ ಅಥವಾ ನೀವು ಫ್ರೀ ಟೈಮಲ್ಲಿ ಇದ್ದಾಗ ಅವ್ರಿಗೆ ಹೇಳಿಕೊಡ್ತೀರಾ ಅಥವಾ ಅವರೇ ಬಂದು ಅಪ್ಪ ಕಲಿಸಿಕೊಡು ಅಂತ ಹೇಳ್ತಾರಾ ಖಂಡಿತವಾಗಿ ನಾನು ಹೇಳುವುದು ಅಂತ ಹೇಳಿದರೆ ನಾನು ಯಾರಿಗೂ ನನ್ನ ಮಕ್ಕಳಿಗೆ ಬಲವಂತ ಮಾಡುವುದು ಮಾಡಲಿಲ್ಲ ಮಾಡೋದಿಲ್ಲ ಯಾಕಂತ ಹೇಳಿದರೆ ನಾನು ಹೇಗೆ ಇಂಟ್ರೆಸ್ಟ್ ಮಾಡಿಕೊಂಡು ಹೋಗಿ ಬೇರೆಯವರು ಮಾಡುವ ಕೆಲಸವನ್ನು ನೋಡಿಕೊಂಡು ಈಗ ಗಣಪತಿಯ ವಿಷಯ ಹೇಳಿಕೊಂಡ್ರೆ ನಾನು ಬೆಳಗಾಮ್ಗೆ ಹೋಗ್ತೇನೆ ಈ ಕಡೆ ಹೋದರೆ ಭಾರಿ ಒಂದು ಫೇಮಸ್ ಉತ್ತರ ಕರ್ನಾಟಕದ ಕರ್ಕಿ ಅಲ್ಲಿಯ ಗಣಪತಿ ನೋಡುವಾಗ ಭಾರಿ ಖುಷಿ ಆಗ್ತದೆ ಅಷ್ಟು ಅದ್ಭುತ ಕೆಲಸಗಳು ಹಾಗೆ ಮುಂದೆ ಹೋದರೆ ಇನ್ನೊಬ್ಬರು ಇದ್ದಾರೆ ಜಿ ಡಿ ಭಟ್ ಅಂತೇಳಿ ಅವರ ಪ್ರತಿ ವರ್ಷ ಅವರದ್ದೊಂದು ಆಶೀರ್ವಾದ ಪಡ್ಕೊಂಡು ಬರ್ತವೆ ಅಂದರೆ ಅಷ್ಟೊಂದು ಅದ್ಭುತ ಕಲೆ ಅವರ ಹತ್ರ ಉಂಟು ಅದು ಹಳ್ಳಿ ಹಳ್ಳಿ ಇದು ಇದಿದೆ ಆದರೆ ಬಾರೊಂದು ಭಾರೊಂದು ಅದ್ಭುತ ಕಲಾವಿದರುಗಳು ಅಲ್ಲಿದ್ದಾರೆ ಆ ಕರ್ಕೆಯಲ್ಲಿ ನಿಜವಾಗಿ ನೋಡಿ ಬಂದರೆ ನಮಗೆ ನಾವು ಡೆವಲಪ್ ಆಗ್ತಾ ಇರೋದೇ ಆ ವರ್ಕ್ಗಳನ್ನು ನೋಡಿಕೊಂಡೆ ಹಾಗೆ ನಾನು ಬೆಳಗಾಮ್ಗೆ ಹೋಗ್ತೇನೆ ಮಂಗ್ಳೂರು ಸಹ ಹೋಗ್ತೇನೆ ಅಂದರೆ ಬೇರೆ ಕಡೆ ಹೋಗ್ತಾ ಇದ್ದಾಗೆ ನಾವು ಏನು ಹೇಳಿದ್ರೆ ಬಾವಿಯೊಳಗೆ ಕಪ್ಪೆ ಆಗ್ತೇವೆ ನಾವು ಇಲ್ಲಿದ್ದರೆ ಬೇರೆಯವರ ವರ್ಕ್ ನೋಡ್ತಾ ಹೋದರೆ ಖಂಡಿತ ನಾವು ಬೆಳಿಲಿಕ್ಕೆ ಸಾಧ್ಯ ಇರ್ತದೆ ನಾವು ಬೆ ನಾನು ನಾನು ಬೆಳೆದಿದೆ ನನ್ನ ವ್ಯಕ್ತಿ ಹೇಳಿದರೆ ನಾನು ಖಂಡಿತ ನಾನು ಬೇರೆಯವರ ವರ್ಕ್ ನೋಡಿಕೊಂಡೇ ಬೆ ಮಾಡಿಕೊಂಡು ನಾನು ತುಂಬ ಬೆಳೆದಿದೆ ಅಂತ ಹೇಳ್ಬೋದು ನನ್ನ ಈ ಇಂದಿನ ವರ್ಕಿಗೂ ಈಗಿನ ವರ್ಕಿಗೂ ತುಂಬ ಬದಲಾವಣೆ ಇದೆ ಇದಕ್ಕೆ ಕಾರಣಗಳು ನಾನು ಹೋಗ್ತಾ ಇರುವಂಥ ನೋಡ್ತಾ ಇರುವಂಥ ಬೇರೆ ಕಲ ಬೇರೆಯವ್ರು ಮಾಡುವಂಥ ಆ ಕಲಾ ವರ್ಕನ್ನು ನೋಡಿಯೇ ನಾನು ಖಂಡಿತ ಬೆಳೆದು ಬೆಳೀತೇನೆ ನನ್ನ ಒಂದು ಅಭಿಪ್ರಾಯ ಹಾಗೆ ಈ ಗಣಪತಿಗಳಿಗೆಲ್ಲ ನೀವು ಬೇರೆ ಬೇರೆ ಹೆಸರುಗಳನ್ನ ಇಟ್ಟಿದ್ದೀರಾ ಹೇಗೆ ಅಥವಾ ಹೀಗೆ ಇರ್ತದ ಅಂತ ಇಲ್ಲ ನಾನು ಅಂದ್ರೆ ನಾವು ಹೆಸರು ಇಟ್ಟದಿಲ್ಲ ಬಟ್ ಹಿಂದಿನಿಂದಲೇ ಬಂದಂತ ಹೆಸರುಗಳು ಈಗ ನಮಗೆ ಈ ಗಣಪತಿಯೊಂದು ಮೂರು ಬ ಗಣಪತಿ ಇದೆ ಆ ಕೆಂಪು ವರ್ಣದ್ದು ಅದಕ್ಕೆ ಮೂರು ಗಣಪತಿ ಅಂತ ಹೇಳಿ ಅವ್ರು ಹೇಳಿದಂತ ಇದು ಅವರು ನಮ್ದು ಇದು ಈ ರೀತಿ ಇದೆ ಈ ಗಣಪತಿ ಮೂರು ಗಣಪತಿ ಈ ರೀತಿಯ ಬಣ್ಣಗಳದ್ದಿದೆ ಅಂತೇಳಿ ಅವ್ರು ಹೇಳಿದ್ದನ್ನೇ ನಾವು ಮಾಡ್ತಾ ಹೋದು ಬಿಟ್ಟರೆ ನಮ್ಮದಂತೆ ವೈಯಕ್ತಿಕ ಇಲ್ಲ ಅಷ್ಟೇ ಹಾಗೆ ನಿಮಗೆ ಈ ಕೆಲಸ ಎಷ್ಟು ಖುಷಿ ಕೊಟ್ಟಿದೆ ನಿಮ್ಮ ಜೀವನದಲ್ಲಿ ಅಂತ ಕೆಲಸ ಮಾಡುವಾಗ ಕೆಟ್ಟ ಸಿಟ್ಟು ಬರ್ತದೆ ಯಾಕಂತೇಳಿ ಟ್ಯಾನ್ಸನ್ಸ್ ಇರುವುದಿಲ್ಲ ಒಂದು ನಿದ್ರೆ ಇರುವುದಿಲ್ಲ ಟ್ಯಾನ್ಸನ್ಸ್ ಇರುವುದಿಲ್ಲ ಈ ಮಳೆಗಾಲ ಆದ್ರಿಂದ ಮಣ್ಣಿನ ಮಣ್ಣು ಕೋಲ್ಡ್ ಇರ್ತದೆ ವಾತಾವರಣ ಕೋಲ್ಡ್ ಇರ್ತದೆ ನಮ್ಮ ಜ ಆರೋಗ್ಯದಲ್ಲಿ ಏರುಪೇರುಗಳಾಗ್ತದೆ ಆದರೆ ಆದರೂ ಕೊನೆಗೆ ಹೋಗುವಾಗ ಅವ್ರು ಹೇಳುವಾಗ ಭಾರಿ ಖುಷಿ ಕೊಡ್ತದೆ ಅಷ್ಟು ಜನ ಒಂದು ಪ್ರೀತಿಯಿಂದ ಪೂಜೆ ಮಾಡುವಾಗ ಅಲ್ಲಿ ಖುಷಿ ಆಗ್ತದೆ ಖಂಡಿತ ಹೌದು ಹಾಗಾದರೆ ನೀವು ಮೂರು ತಿಂಗಳು ತುಂಬ ಆಗಿರ್ತೀರಿ ಬೇರೆ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಖಾಲಿ ಗಣಪತಿ ಮೂರ್ತಿಯನ್ನು ಮಾಡುವಲ್ಲಿ ನಿಮ್ಮ ಚಿತ್ತ ಇರ್ತದೆ ಇಲ್ಲ ಇಲ್ಲ ನಾನಂದರೆ ಸ್ಟಾರ್ಟಿಂಗ್ ಅವ್ರು ಗಣಪ ಮಾಡ್ತಾ ಇರುವಾಗಲೇ ನನಗೆ ಅಂದರೆ ಆ ಕೆಲಸವೂ ಇಂಪಾರ್ಟೆಂಟ್ ಆಗಿರ್ತದೆ ಇದೊಂದು ಮೂರು ತಿಂಗಳ ಮಾತ್ರ ಸೀಸನ್ ಆದರೆ ಉಳಿದ ಒಂಬತ್ತು ತಿಂಗಳು ಆ ವರ್ಕಲ್ಲಿ ನಾನು ಏನು ಸ್ಟಿಕ್ಕರ್ ವರ್ಕ್ ಬೋರ್ಡ್ ವರ್ಕ್ ಆ ಬೀಸಿಯಲ್ಲಿ ಇರ್ತೀನಿ ಅದರ ಮಧ್ಯೆ ವರ್ಕ್ ಮಾಡ್ತಾ ಹೋಗ್ತೀನಿ ಆದರೆ ಕೊನೆ ಕೊನೆಗೆ ಬರುವಾಗ ಇದರ ಒತ್ತಡ ಜಾಸ್ತಿ ಇರೋದ್ರಿಂದ ಆ ಸಮಯಕ್ಕೆ ನಾವು ಕೊಡಬೇಕಾಗಿರೋದ್ರಿಂದ ಆ ಕೆಲಸಗಳು ಸ್ವಲ್ಪ ದೂರ ಹೋಗ್ತದೆ ಆ್ಯಕ್ಚುಲಿ ನನಗೆ ಅದು ಇದರಲ್ಲಿ ವ್ಯವಹಾರದ ದೃಷ್ಟಿಯಲ್ಲಿ ನಮಗೇನು ಲಾಭದ ವಿಷಯ ಅಂತ ಇದರಲ್ಲಿ ಬಟ್ ದೇವರ ಕೆಲಸ ಒಂದು ಒಳ್ಳೆಯ ಕೆಲಸ ಆದ್ದರಿಂದ ನಾವು ಆ ಭಕ್ತಿ ಭಕ್ತಿ ಶ್ರದ್ಧೆಯಿಂದ ಮಾಡ್ತಾ ಹೋಗ್ತೇವೆ ವರ್ಕನ್ನು ಹಾಗೆ ಇನ್ನು ಕೊನೆಯದಾಗಿ ಈ ಗಣಪತಿ ಮೂರ್ತಿಯನ್ನು ತಯಾರಿಸುವವರಿಗೆ ಏನಾದರೂ ಒಂದು ಮೆಸೇಜ್ ರೂಪದಲ್ಲಿ ಹೇಳುವುದಾದರೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂತ ಖಂಡಿತ ಆ ಒಳ್ಳೆಯ ಕೆಲಸ ಆದರೆ ನಾವು ಹೇಳೋದು ಆದಷ್ಟು ಮಣ್ಣಿನ ಮಣ್ಣಿನ ಮೂರ್ತಿಯನ್ನು ಮಣ್ಣಲ್ಲಿ ತಯಾರಿಸಿದ ಮೂರ್ತಿಯನ್ನೇ ಮಾಡಿ ಅಂತ ಹೇಳುವಂಥದ್ದು ಬಣ್ಣದ ವಿಷಯದಲ್ಲಿ ಆಗಿ ಏನಾದರೂ ಗೌರ್ಮೆಂಟಿಗೆ ನಾವು ರಿಕ್ವೆಸ್ಟ್ ಏನು ಮಾಡೋದು ಅಂತ ಹೇಳಿದರೆ ಈಗ ಏನು ಪೇಂಟ್ ಬರೋದು ಅದೇ ನೈಸರ್ಗಿಕವಾಗಿ ಅವರು ತಯಾರಿಸಿದ್ದನ್ನು ಬಣ್ಣವನ್ನು ತಯಾರಿಸಿ ಕೊಟ್ಟರೆ ನಮಗೂ ನಾವು ಅದನ್ನೇ ಬಳಸಲಿಕ್ಕೆ ಇಚ್ಛೆ ಪಡ್ತೇವೆ ಬಿಟ್ರೆ ಮುಂಚೆ ಪೇಂಟ್ ಬಳಸ್ತಿತ್ತು ವಾಯಿಲ್ ಬೇಸಲ್ಲಿ ಬಟ್ ಅದು ಈಗ ಕಡಿಮೆ ಆಗಿದೆ ಕಡಿಮೆ ಆಗಿ ಈಗ ವಾಟ್ರ್ ಬ ಬಳಸ್ತಾ ಉಂಟು ಬಿಟ್ಟರೆ ಅದನ್ನು ಸಹ ಇನ್ನು ಅವಾಯ್ಡ್ ಮಾಡಲಿಕ್ಕೆ ಗೌರ್ಮೆಂಟ್ಲೂ ಸಾಧ್ಯತೆ ಇರ್ತದೆ ಅಂದರೆ ಏನಾದರೂ ನೈಸರ್ಗಿಕವಾಗಿ ಬಣ್ಣವನ್ನು ತಯಾರಿಸಿ ಕೊಟ್ಟರೆ ನಾವು ಖಂಡಿತ ಅದನ್ನು ಬಳಸಲಿಕ್ಕೆ ಇಚ್ಛೆ ಪಡ್ತೇವೆ ನಮ್ಮ ಉಳಿದವರಿಗೂ ಹೇಳುದು ನಾವು ಅದಷ್ಟು ಹೇಳುದಷ್ಟೇ ಆದಷ್ಟು ಮಣ್ಣಿನ ಮೂರ್ತಿಯೇ ಮಾಡುವ ಅಂತೇಳಿಂತಲೇ ನಮ್ಮ ಸಂದೇಶ ಹಾಗೆ ನನಗೆ ಈ ಕೆಲಸದಲ್ಲಿ ನನಗೆ ಜೊತೆಗೆ ಸಹಕರಿಸಿದವರು ನನ್ನ ಫ್ಯಾಮಿಲಿಯವರು ನನ್ನ ಹೆಂಡತಿ ನನ್ನ ಮಕ್ಕಳು ತುಂಬ ಕೆಲಸ ಮಾಡ್ತಾರೆ ಹಾಗೆ ನನ್ನ ಆತ್ಮೀಯ ಫ್ರೆಂಡ್ಸ್ಗಳಿದ್ದಾರೆ ಹಾಗೆ ಈ ಚೌ ಗಣಪತಿ ಆದ ಮೇಲೆ ನಾನೊಮ್ಮೆ ಮಣ್ಣಲ್ಲಿ ಏನು ಮಾಡ್ತೇನೆ ಅದಾದ ಮೇಲೆ ಅದನ್ನೊಂದು ನೈ ನೈಸ ರೂಪಕ್ಕೆ ಅಂದರೆ ಒಳ್ಳೆ ನೈಸ ರೂಪಕ್ಕೆ ತರುವಂಥವ್ರು ನಮ್ಮ ಪಕ್ಕದ ಅಂಗಡಿಯಲ್ಲಿರುವ ಸಂದೀಪ್ ಅಂತ ಹೇಳಿದ್ದಾರೆ ಅವರು ತುಂಬ ಕೆಲಸ ಮಾಡ್ತಾರೆ ಹಾಗೆ ಉಳಿದ ಟೈಮ್ಗಳಲ್ಲಿ ಪೇಂಟ್ ಆದ ಮೇಲೆ ಪೇಂಟ್ ಕೊಡುವಂಥದ್ದು ಆದಾದ ಮೇಲೆ ತುಂಬ ಕೆಲಸ ಇರ್ತದೆ ಪೇಂಟ್ ಆದ ಮೇಲೆ ಬೇರೆ ಬೇರೆ ಬಣ್ಣಗಳು ಆಗ ನನ್ನ ಫ್ರೆಂಡ್ಸ್ಗಳು ಬರ್ತಾರೆ ಅದೇ ರೀತಿ ಹೆಲ್ಪ್ ಮಾಡ್ತಾರೆ ಅದೇ ರೀತಿ ಈ ಪೇಂಟ್ ಬಳಸುವಾಗಲೂ ನನ್ನ ಇನ್ನೊಬ್ಬ ಶಿಷ್ಯ ಇದ್ದಾನೆ ಅವನೊಂದು ನಾಲ್ಕೈದು ಗಣಪತಿ ಮಾಡ್ತಾನೆ ಅವನೊಂದು ಎಂಟನೇ ವರ್ಷ ಎಂಟನೇ ಕ್ಲಾಸ್ ಇರುವಾಗ ಬರ್ಲಿಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ದಾನವ ಈಗ ಈಗಲೂ ಬರ್ತಾ ಇದ್ದಾನೆ ಹೆಸ್ರು ಅವನ ತುಳಸಿ ಜಾಸ್ತಿ ನಾಯಕ ಅವನು ತುಂಬ ಹೆಲ್ಪ್ ಮಾಡ್ತಾನೆ ಮತ್ತು ಫ್ರೆಂಡ್ಸ್ಗಳು ಫ್ರೆಂಡ್ಸ್ಗಳು ಬರ್ತಾರೆ ಅವರು ನಿಸ್ವಾರ್ಥದಿಂದ ಕೆಲಸ ಮಾಡಿಕೊಂಡು ಹೀಗೆ ಕೆಲಸ ಮಾಡಿಕೊಂಡು ಕೊಡ್ತಾರೆ ಅವರು ಅವರಿಗೂ ನಾನು ಈ ಸಂದರ್ಭದಲ್ಲಿ ನಾನು ಖಂಡಿತ ಧನ್ಯವಾದ ಹೇಳ್ತೇನೆ ವೀಕ್ಷಕರೇ ನಾವು ಇಷ್ಟೊತ್ತು ಬಾಲಚಂದ್ರ ಗಾಂಸ್ಕರ್ ಅವರ ಜೊತೆ ಮಾತಾಡಿದ್ವಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಗಣೇಶನ ಮೂರ್ತಿಯನ್ನ ಅವರು ತಯಾರಿಸ್ತಾ ಬಂದಿರ್ತಾರೆ ಅವರ ಅನುಭವವನ್ನು ಇವತ್ತು ನಮ್ಮ ಜೊತೆ ಹಂಚಿಕೊಂಡ್ರು ಎಷ್ಟು ದಿನಗಳ ಕಾಲ ಅವರು ಟೈಮ್ ಸ್ಪೆಂಡ್ ಮಾಡ್ತಾರೆ ಇದಕ್ಕೋಸ್ಕರ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಯ ತನಕ ವರ್ಕ್ ಮಾಡ್ತಾರೆ ಮತ್ತೆ ಈ ಕೆಲಸ ಅವರಿಗೆ ಎಷ್ಟು ಖುಷಿ ಕೊಟ್ಟಿದೆ ಇದೆಲ್ಲದ್ರ ಬಗ್ಗೆ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಸರ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನೀವು ಜಾಯಿನ್ ಆಗಿದ್ದಕ್ಕೆ ಧನ್ಯವಾದಗಳು ಧನ್ಯವಾದಗಳು ಬಾರಿ ಒಂದು ಹೆಸರುವಾಸಿಯಾದಂತಹ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನೀಡು ನೀಡ್ತಾ ಇರುವಂಥ ಯಾಕಂತೇಳಿ ನಾವು ಎಲ್ಲ ದೈಜ್ವಾಡ ಇದೆಲ್ಲ ನೋಡ್ತಾ ಇದ್ದೇವೆ ಯಕ್ಷಗಾನದಾಗಲಿ ಪ್ರತಿಯೊಂದು ಕಾರ್ಯಕ್ರಮ ಅದ್ಭುತವಾಗಿ ಕಾರ್ಯಕ್ರಮವನ್ನು ಮೂಡಿಸಿ ಮೂಡಿಸ್ತಾ ಇದೆ ಮೂಡಿಸ್ತಾ ಇದ್ದೀರಾ ನಿಮಗೂ ಈ ಸಂಸ್ಥೆಯ ಸು ದೈಜ್ವಾಡಾದಂಥ ನಿಮಗೂ ಹಾಗೂ ನಿಮ್ಮ ಆಡಳಿತ ನಿರ್ದೇಶಕರಿಗೂ ಸಿಬ್ಬಂದಿ ವರ್ಗದವರಿಗೂ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮನ ನಮನ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸರ್ ವೀಕ್ಷಕರೇ ನೋಡಿದ್ರಲ್ಲ ಇಷ್ಟೊತ್ತು ನಾವು ಬಾಲಚಂದ್ರ ಗಾಂಸ್ಕರ್ ಅವರ ಜೊತೆ ಮಾತಾಡಿದ್ವಿ ಮತ್ತೊಮ್ಮೆ ನಮ್ಮೆಲ್ಲ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದಿವರ್ ಟ್ವೆಂಟಿ